श्री गुरुभ्यो नमः परम गुरुभ्यो नमः हरि ओम जय देहरतिन जस सर्वदेवैकवंद्यः परम गुरु रभीष्टा भक्ति दस्सजनानां निखिल गुणगणारणो नित्य सरसिजनयनोऽसौ श्रीपतिर्मानदो नः अभ्रमं भङ्गरहितम् अजडं विमलं सदा आनन्दतीर्थमतुलं भजे तपत्रयापहम् तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे दयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सतां ಅಶೇಷ ಅಖಿಲ ಸನ್ಮಂಗಲಾನಿಭವಂತು ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಕಳೆದ ಸಂಚಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಿದ್ವಿ ಗರುಡ ಪುರಾಣದ ಸುಮಾರು ಒಂಬತ್ತು ದಿವಸಗಳಿಂದ ನಾವು ನೀವೆಲ್ಲರೂ ಕೂಡ ಗರುಡ ಪುರಾಣದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಇಂದಿನ ದಿನ ಮಂಗಲ ಮಹೋತ್ಸವದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ ಇಂದಿನ ದಿನ ಪೂರ್ವಾವಲೋಕನವನ್ನು ಮಾಡೋದು ಅಂತಾದರೆ ಆರಂಭದ ದಿವಸದಲ್ಲಿ ಯಾವ ರೀತಿಯಾಗಿ ಮರಣ ಆಗ್ತದೆ ನಂತರದಲ್ಲಿ ಎಲ್ಲಿಗೆ ಪ್ರಯಾಣ ಯಮಪುರದ ವರ್ಣನೆ ಯಮಪುರದಲ್ಲಿ ಕೊಡುವ ಶಿಕ್ಷೆ ಆ ಯಮಪುರಕ್ಕೆ ನರಕಗಳಲ್ಲಿ ಬೀಳಲಿಕ್ಕೆ ಮಾಡಬೇಕಾದ ಪಾಪ ಯಾವ ಪಾಪವನ್ನು ಮಾಡಿದರೆ ಏನಾಗಿ ಹುಡುತಾನೆ ಕೆಟ್ಟ ವ್ಯಕ್ತಿಗಳು ಹೇಗೆ ಹುಡುತಾರೆ ಅನಾಥ ಪ್ರೇದ ಸಂಸ್ಕಾರವನ್ನು ಬಬ್ರು ವಾಹನ ರಾಜ ಮಾಡಿ ಆ ಅನಾಥ ಪ್ರೇತಕ್ಕೆ ಸದ್ಗತಿಯನ್ನು ಕೊಡಿಸಿದ ವಿಚಾರ ಅಂತ್ಯಕಾಲದಲ್ಲಿ ಮಾಡಬೇಕಾದ ದಾನಗಳ ವಿಚಾರ ಯಾವ ರೀತಿಯಾಗಿ ನಾವು ಮರಣವನ್ನು ಹೊಂದಬೇಕು ಅನ್ನುವ ವಿಚಾರ ಮರಣ ಆದ ಮೇಲೆ ಯಾವ ರೀತಿ ದಹನವನ್ನು ಮಾಡಬೇಕು ಅನ್ನುವ ವಿಚಾರ ದಹನದ ನಂತರದಲ್ಲಿ ಹತ್ತನೇ ದಿವಸ ಮಾಡಬೇಕಾದ ಕ್ರಿಯೆಗಳು ಹನ್ನೊಂದನೇ ದಿವಸ ಮಾಡಬೇಕಾದ ಏಕೋದಿಷ್ಟ ಇತ್ಯಾದಿ ಕ್ರಿಯೆಗಳು ಸಬಿಂಡೀಕರಣ ಶ್ರಾದ್ದ ಇದರ ವಿವರಣೆಗಳನ್ನೆಲ್ಲ ನಾವೆಲ್ಲ ಚಿಂತನೆ ಮಾಡಿದ್ದೇವೆ ಇನ್ನು ಮುಂದೆ ಹಾಗೆ ನಿನ್ನೆ ದಿವಸ ಮಹಾಲಯ ಶ್ರಾದ್ದ ಶ್ರಾದ್ದ ಅಂದರೆ ಏನು ಅನ್ನುವ ವಿಚಾರಗಳು ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ ಇಂದಿನ ದಿನ ಯಮನ ಪಟ್ಟಣ ಹೇಗಿದೆ ಎಲ್ಲಿದೆ ಅಲ್ಲಿ ಏನೇನಿದೆ ಅನ್ನುವ ವಿಚಾರ ಅದನ್ನು ಚಿಂತನೆ ಮಾಡೋದು ಅಂತಾದರೆ ನಮ್ಮ ಭೂಮಿಯ ದಕ್ಷಿಣ ಮತ್ತು ನೈಋತ್ಯ ಎರಡರ ಮಧ್ಯದಲ್ಲಿ ತೊಂಬತ್ತೊಂಬತ್ತು ಸಾವಿರ ಯೋಜನಾ ಒಳಗಡೆ ಹೋಗಬೇಕು ಅಲ್ಲಿ ಇರುವಂತಹದ್ದೇ ಯಮನ ಯಮನ ಪಟ್ಟಣದಲ್ಲಿ ನಾಲ್ಕು ದ್ವಾರಗಳಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಪೂರ್ವ ಪಶ್ಚಿಮ ಉತ್ತರ ಈ ದ್ವಾರಗಳಿಂದ ಪುಣ್ಯವಂತರಿಗೆ ಮಾತ್ರ ಪ್ರವೇಶ ದಕ್ಷಿಣ ದ್ವಾರದಿಂದ ಯ ಆ ಪಾಪಿಷ್ಠರಿಗೆ ಪ್ರವೇಶ ಆ ಯಮನ ಪಟ್ಟಣದ ಒಳಗಡೆ ಎಲ್ಲರೂ ಕೂಡ ಇದ್ದಾರೆ ಯಾರ್ಯಾರು ಮನು ದಿಲೀಪ ಅಂಬರೀಷ ಅನಲ ಅರ ಅನರಣ್ಯ ಎಲ್ಲ ರಾಜರುಗಳಿದ್ದಾರೆ ಮಾಂಧಾತ ನಹುಷ ಅಂಬರೀಷ ಸಗರ ಇವರೆಲ್ಲರೂ ಕೂಡ ಇದ್ದಾರೆ ಇನ್ನು ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠ ಈ ಎಲ್ಲ ರಾಜರುಗಳು ಕೂಡ ಋಷಿಗಳು ಕೂಡ ಇದ್ದಾರೆ ಅಷ್ಟೇ ಅಲ್ಲ ಮನು ದಿಲೀಪ ಮೊದಲಾದ ಋಷಿಮುನಿಗಳು ಇದ್ದಾರೆ ಅಲ್ಲ ಅವರೆಲ್ಲ ಅಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ ಯಮಧರ್ಮರಾಜನ ಪಟ್ಟಣ ಎರಡು ಸಾವಿರ ಕಿಲೋಮೀಟರಿನ ಉದ್ದದ ಸಭಾಂಗಣ ಇದೆ ಅಷ್ಟು ಚೌಕಾಕಾರವಾಗಿ ಇದೆ ಮುತ್ತು ರತ್ನ ಮಣಿಮಯಗಳಿಂದ ಅಲಂಕೃತವಾಗಿ ಇದೆ ಬಹಳ ಸುಂದರವಾದ ಪಟ್ಟಣ ಯಮಧರ್ಮರಾಜನ ಪಟ್ಟಣ ಆ ಯಮನ ಪಟ್ಟಣದ ಮನೆಯ ಸುತ್ತಲೂ ಕೂಡ ಶೀತ ಕೆಮ್ಮು ಜ್ವರ ಅತಿಸಾರ ಈ ಅಜೀರ್ಣ ಅದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳ ಮನೆ ಅಲ್ಲಿದೆ ಧರ್ಮರಾಜ ಅವನ ಪಟ್ಟಣದಲ್ಲಿ ಕುಳಿತು ಧರ್ಮದ ವಿಚಾರವನ್ನೇ ಚಿಂತನೆ ಮಾಡ್ತಾ ಇರ್ತಾನೆ ಯಾರು ಧರ್ಮಿಷ್ಠರಾಗಿರ್ತಾರೋ ಅವರಿಗೆ ಅವರ ಸೇವೆಯನ್ನು ತಾನೇ ಮಾಡ್ತಾನಂತೆ ತನ್ನ ಸಿಂಹಾಸನದಲ್ಲಿ ಕೂಡಿಸಿಕೊಳ್ತಾನಂತೆ ಅವರನ್ನು ಅವರ ಯಾರು ಪುಣ್ಯವಂತರು ಬರ್ತಾರೋ ಅವರ ಸೇವೆ ಮಾಡಲಿಕ್ಕೂ ಸಿದ್ಧನಾಗಿರ್ತಾನಂತೆ ಯಮಧರ್ಮ ರಾಜ ನಾವೆಲ್ಲ ಯಮಧರ್ಮ ಅಂತಂದರೆ ಅವನೊಬ್ಬ ಕ್ರೂರಿ ಅಂತ ತಿಳ್ಕೊಂಡಿದ್ದೇವೆ ಅಲ್ಲ ಸಮವರ್ತಿ ಪರೇತರಾಟ್ ಅವನನ್ನು ಸಮವರ್ತಿ ಯಾರ ಜೊತೆಯಲ್ಲಿಯೂ ಕೂಡ ಪಾರ್ಶಿಯಲಿಟಿ ಅಂತ ಅನ್ನೋದು ಇಲ್ಲವೇ ಇಲ್ಲ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾನೆ ಯಾರು ಪುಣ್ಯವಂತರೋ ಅವರಿಗೆ ಸುಖವನ್ನೇ ಕೊಡ್ತಾನೆ ಯಾರು ಪಾಪಿಷ್ಟರೋ ಅವರಿಗೆ ಶಿಕ್ಷೆಯನ್ನೇ ಕೊಡ್ತಾನೆ ಹೀಗೆ ಆ ಯಮ ಭಗವಂತನ ಆಜ್ಞಾಧಾರಕ ದೇವರು ಮಹಾವಿಷ್ಣು ಆ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿದ್ದಾನೆ ದೇವರು ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದಾನೆ ಯಮ ಆದ್ದರಿಂದ ಆ ಯಮನನ್ನ ಅನೇಕರು ಬೈತಾರೆ ಬೈಬಾರ್ದು ಅವನ ಮನೆಯ ಸುತ್ತಲೂ ಕೂಡ ಚಿತ್ರಗುಪ್ತರಿದ್ದಾರೆ ನಾವೆಲ್ಲ ಮಾಡಿದ ಪಾಪಗಳನ್ನು ಬರೆದಿಟ್ಟಿರ್ತಾರೆ ಹೀಗೆ ಯಮನ ಪಟ್ಟಣದ ವರ್ಣನೆಯನ್ನು ಮಾಡ್ತಾರೆ ಅಲ್ಲರಿ ಇಡೀ ಗರುಡ ಪುರಾಣದ ತುಂಬ ಬರೀ ಅವರಿಗೆ ಹಾಗೆ ಆ ತಪ್ಪು ಮಾಡಿದರೆ ಇದಾಗ್ತದೆ ಈ ತಪ್ಪು ಮಾಡಿದರೆ ಈ ಶಿಕ್ಷೆ ಅಂತೆಲ್ಲ ನಮ್ಮನ್ನು ಹೆದರಿಸಿಬಿಟ್ರಿ ಈ ಗರುಡ ಪುರಾಣದಲ್ಲಿ ಒಳ್ಳೆಯ ವಿಚಾರಗಳು ಖುಷಿ ಪಡೋದೇನೂ ಇಲ್ವಾ ಅಂತ ಅನೇಕರು ಕೇಳ್ಬೋದು ಇದೆ ಏನು ಸಜ್ಜನರು ಹೇಗೆ ಹುಡ್ತಾರೆ ಅನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಸುಕೃತಿಯಾಮ್ ಜನ್ಮ ನಿರೂಪಣಂ ಸಜ್ಜನರು ಹೇಗೆ ಹುಡ್ತಾರೆ ಮದುವೆಯಾಗಿ ಆ ಗಂಡ ಹೆಂಡತಿಯರು ವಿಶೇಷವಾಗಿ ಆ ತಿಂಗಳಿನ ರಜಾಕಾಲ ಕಳದ ಮೇಲೆ ತ್ಯಜೇತ್ ಚತುಷ್ಟಯಂ ನಾಲ್ಕು ದಿವಸಗಳ ಕಾಲ ಸ್ಪರ್ಶಗಳು ಸ್ಪರ್ಶಾಸ್ಪರ್ಶ ಇಲ್ಲ ಐದನೇ ದಿವಸ ಕುರಿಯ ಆತ್ಮಧುರ ಭೋಜನಂ ಖಾರ ಉಪ್ಪು ಹುಳಿ ಇಲ್ಲದೇ ಇರುವ ಊಟವನ್ನು ಆ ಯಜಮಾನನ ಹೆಂಡತಿ ಮಾಡಬೇಕು ಏಳನೇ ದಿವಸ ತಿಥಿಯನ್ನು ನೋಡಿಕೊಳ್ಳಬೇಕು ಯಾವ ನಕ್ಷತ್ರ ತಾರಾನುಕೂಲವನ್ನು ನೋಡಬೇಕು ಆ ತಿಥಿ ತಾರಾನುಕೂಲ ನಕ್ಷತ್ರ ಎಲ್ಲವನ್ನ ನೋಡಿ ತನ್ನ ಹೆಂಡತಿಯಲ್ಲಿ ಗರ್ಭಾದಾನವನ್ನು ಮಾಡಬೇಕು ಸತಿಪದಿಗಳು ಸೇರಬೇಕು ನೋಡಿ ಒಂದು ಒಳ್ಳೆಯ ತಮಾಷೆಯ ವಿಷಯ ಎಲ್ಲರೂ ತಿಳ್ಕೊಳ್ಬೇಕಾದ ವಿಷಯ ಗಂಡ ಹೆಂಡತಿ ಸೇರುವ ತಿಥಿ ಅದು ಸಮತಿಥಿಯಾಗಿದ್ದರೆ ಆಗ ಅಲ್ಲಿ ಹುಟ್ಟುವಂತಹ ಮಕ್ಕಳು ಗಂಡು ಮಕ್ಕಳಾಗ್ತಾರೆ ಬೆಸ ಸಂಖ್ಯೆಯ ದಿವಸದ ತಿಥಿಯಾಗಿದ್ದರೆ ಅವತ್ತು ಗರ್ಭಾದಾನ ಆ ಹೆಂಡತಿಯಲ್ಲಿ ಗರ್ಭಧಾರಣೆ ಆದರೆ ಅಲ್ಲಿ ಹುಟ್ಟುವ ಮಕ್ಕಳು ಹೆಣ್ಣು ಮಕ್ಕಳು ಹುಡ್ತಾರೆ ಯುಗ್ಮಾಸು ಪುತ್ರ ಜಾಯಂತೆ ಅಯುಗ್ಮಾಸು ಸ್ತ್ರೀಯ ನೋಡಿ ಇವು ಕೆಲವರಿಗೆ ಮೂರು ಮೂರು ನಾಲ್ಕು ನಾಲ್ಕು ಹೆಣ್ಣು ಮಕ್ಕಳೇ ಇರ್ತಾರೆ ಯಾಕೆ ಹೀಗೆ ಅಂತಂದರೆ ಅವರು ತಮ್ಮ ಹೆಂಡತಿಯ ಜೊತೆಯಲ್ಲಿ ಸೇರಿದ ತಿಥಿ ಪಾಡ್ಯವೋ ತೃತೀಯಾನೋ ಪಂಚಮಿಯೋ ಸಪ್ತಮಿಯೋ ನವಮಿಯೋ ಆಗಿದೆ ಅಲ್ಲ ಮೂರು ಮೂರು ಗಂಡು ಮಕ್ಕಳೇ ಹುಟ್ಟಿದ್ದಾರೆ ಹಾಗಾದರೆ ಅವರ ಹೆಂಡತಿ ಗರ್ಭಧಾರಣೆ ಮಾಡಿದ ದಿನ ದ್ವಿತೀಯಾನೋ ಚತುರ್ಥಿಯೋ ಷಷ್ಠಿಯೋ ಅಷ್ಟಮಿಯೋ ಆಗಿದೆ ಅಂತ ಅರ್ಥ ಇದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಆ ಗರ್ಭದ ಒಳಗಡೆ ಮಗು ಇದ್ದಾಗ ತಾಯಿ ಅನೇಕ ಹರಿವಂಶದ ಕಥೆಯನ್ನು ಕೇಳಬೇಕು ಭಾಗವತದ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳಬೇಕು ಒಳ್ಳೆಯ ವಿಚಾರವನ್ನು ಮಾಡಬೇಕು ಕೆಟ್ಟ ವಿಚಾರವನ್ನು ಮಾಡಬಾರ್ದು ದುಃಖ ಮೊದಲಾದವುಗಳು ಯಾವುದೂ ಆಗಬಾರ್ದು ಉದ್ವೇಗಗಳಾಗಬಾರ್ದು ಆ ರೀತಿ ಒಂಬತ್ತು ತಿಂಗಳು ಕಳೆದಾಗ ಒಳ್ಳೆಯ ಮುಹೂರ್ತದಲ್ಲಿ ಅವರ ಮನೆಯಲ್ಲಿ ನೋಡಿ ಹೇಳ್ತಾರೆ ಜಾಯತೆ ವಿಮಲೆ ಕುಲೆ ಒಳ್ಳೆಯ ಕುಲದಲ್ಲಿ ಉತ್ತಮನಾದ ಪುರುಷನ ಅವತಾರ ಆ ಮನೆಯಲ್ಲಿ ಆಗ್ತದೆ ಹಾಗಾದಾಗ ಆ ಮಗು ಅವನಿಗೆ ಶಾಸ್ತ್ರದ ಉಪದೇಶಾದಿಗಳನ್ನು ಕೊಡಬೇಕು ಅವನು ಬೆಳೆದು ದೊಡ್ಡವನಾಗ್ತಾನೆ ಅವನೂ ಸಾಧನೆಯನ್ನು ಮಾಡ್ತಾನೆ ಮುಂದೆ ಮರಣ ಹೊಂದಿದ ಬಿದ್ರುಗಳಿಗೆ ಅವನೂ ಕ್ರಿಯಾದಿಗಳನ್ನು ಮಾಡ್ತಾನೆ ಈ ವಿಚಾರವನ್ನು ಸಜ್ಜನರು ಈ ರೀತಿಯಾಗಿ ಹುಡ್ತಾರೆ ಸರಿ ಈಗ ಮನುಷ್ಯನ ದೇಹದ ಒಳಗಡೆ ಏನೇನಿದೆ ಅಂತ ಕೇಳಿದಾಗ ಹೇಳ್ತಾರೆ ಮನುಷ್ಯನ ದೇಹದ ಒಳಗಡೆ ಮುನ್ನೂರ ಮೂವತ್ತ ಮೂರಕ್ಕೂ ಹೆಚ್ಚಿನ ಎಲುಬುಗಳಿದ್ದಾವೆ ಇನ್ನು ಮನುಷ್ಯನ ದೇಹದಲ್ಲಿ ರಕ್ತ ಕೀವು ಮಜ್ಜ ಮಾಂಸ ರುಧಿರ ಮೇಧಸ್ಸು ಮಹಾರುಧಿರ ಎಲ್ಲ ಇದೆ ಮಹಾರುಧಿರ ಅಂತಂದ್ರೆ ಬಹುಶಃ ಲೌಕಿಕದಲ್ಲಿ ಹೇಳುವಾಗ ಶುದ್ಧವಾದ ರಕ್ತ ಅಂದರೆ ಅದನ್ನು ಹಿಮೋಗ್ಲೋಬಿನ್ ಅಂತ ವೈಜ್ಞಾನಿಕವಾಗಿ ಕರೀತಾರೆ ಅಂತ ಕಾಣುತ್ತದೆ ಆ ಒಂದು ರಕ್ತದ ಶುದ್ಧವಾದ ರಕ್ತ ಇನ್ನುಳಿದ ಅದು ಏಳು ಪ್ರಮಾಣದಲ್ಲಿ ಇರ್ತದೆ ಪ್ರಮಾಣ ಅಂತಂದರೆ ಈ ಕುಡಪ ಫಲಂ ಪ್ರಕುಂಚಕಂ ಮುಷ್ಟಿ ಅಂತ ಹೇಳ್ತಾರೆ ಒಂದು ಮುಷ್ಟಿ ಅಂದರೆ ಒಂದು ಫಲ ಅಂತ ಅರ್ಥ ಏಳು ಫಲದಷ್ಟು ಆ ಶುದ್ಧವಾದ ರಕ್ತ ಕಣಗಳು ಇರ್ತದೆ ಅದನ್ನೇ ಹನ್ನೊಂದು ಪಾಯಿಂಟೊ ಹನ್ನೊಂದರಿಂದ ಹದಿಮೂರು ಪಾಯಿಂಟೊ ಹದಿನಾಲ್ಕು ಪಾಯಿಂಟೋ ಇರಬೇಕು ಅಂತ ಹೇಳ್ತಾರೆ ಸ್ತ್ರೀಯರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅದು ಆ ಶುದ್ಧವಾದ ರಕ್ತ ನಮ್ಮ ದೇಹದಲ್ಲಿ ಇರ್ತದೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಪಿತ್ತ ಅದು ಇರ್ತದೆ ಇನ್ನು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಅವನು ತಿಂದ ಆಹಾರಕ್ಕೆ ಸರಿಯಾಗಿ ಮಲ ಮೂತ್ರಗಳ ಉತ್ಪತ್ತಿ ಆಗ್ತದೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಪಂಚ ಕರ್ಮೇಂದ್ರಿಯಗಳಿದ್ದಾವೆ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ ಪಂಚ ತನ್ಮಾತ್ರಾಗಳಿದ್ದಾವೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಐದು ಪ್ರಾಣಗಳಿದೆ ಪಂಚ ಪ್ರಾಣ ಅಂತ ನಾವು ಹೇಳ್ತೇವೆ ಯಾವುದು ಹೃದಯ ಪ್ರಾಣೋ ಗುದೇ ನಾಭಿ ಸಮಾನೋನಾಭಿಸಂಸ್ಥಿತ ಅಂತ ಉದಾನ ಕಂಠಗ ವ್ಯಾನಸರವ ಶರೀರಗ ನಮ್ಮ ಪ್ರಾಣ ಎಲ್ಲಿದ್ದಾನೆ ಅಂತಂದ್ರೆ ಹೃದಯದಲ್ಲಿ ಪ್ರಾಣ ನಾವು ತಿಂದ ಆಹಾರ ಅದರಲ್ಲಿದ್ದ ಕಶ್ಮಲ ಹೊರಗಡೆ ಹೋಗ್ತದೆ ಆ ಹೊರಗಡೆ ಹೋಗುವ ಕ್ರಿಯೆಯನ್ನ ಅಪಾನ ಅಂತನ್ನುವ ವಾಯುದೇವರು ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯನ್ನ ಒಂದು ವಾರ ಕಸ ಗುಡಿಸಲಿಲ್ಲ ಅಂತಾದರೆ ಹೇಗಿರ್ತದೆ ವಾಸ ಮಾಡಲಿಕ್ಕಾಗ್ತದ ಹಾಗೆ ನಮ್ಮ ದೇಹದ ಒಳಗಿನ ಕಶ್ಮಲವನ್ನು ವಾಯುದೇವರು ಅಪಾನ ಅಂತನ್ನುವ ರೂಪದಿಂದ ಹೊರಗಡೆ ಹಾಕ್ತಾರೆ ನಾವು ನಮ್ಮ ನಾಭಿಯಿಂದ ಬಂದ ಗಾಳಿ ಗಂಟಲಿನಲ್ಲಿ ಅಕ್ಷರಗಳಾಗಿ ವ್ಯತ್ಯಾಸ ಆಗ್ತದೆ ನಾಲಿಗೆಯ ಮುಖಾಂತರ ಅದು ಬಾಯಿಂದ ಗಾಳಿಯ ಮುಖಾಂತರ ತರಂಗಾಂತರಂಗ ರಿಂಗ್ಗಳ ಹಾಗೆ ಕೆರೆಯಲ್ಲಿ ನಾವು ಕಲ್ಲನ್ನು ಹಾಕಿದಾಗ ನೀರಿನ ರಿಂಗ್ಗಳು ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ ಹಾಗೆ ನಾವು ಆಡುವ ಮಾತುಗಳು ಒಂದಾದ ಮೇಲೆ ಒಂದು ಹೊರಗಡೆ ಬಂದು ಇನ್ನೊಬ್ಬರ ಕಿವಿಯನ್ನು ತಲುಪಬೇಕಾದರೆ ಉದಾನ ಅಂತನ್ನುವ ವಾಯುದೇವರ ಸಹಾಯ ಬೇಕು ಇನ್ನು ನಮ್ಮ ನಾಭಿಯಲ್ಲಿ ಸಮಾನ ಅಂತನ್ನುವ ವಾಯುದೇವರಿದ್ದಾರೆ ವ್ಯಾನ ಅಂತನ್ನುವ ವಾಯುದೇವರು ಇಡಿ ನಮ್ಮ ವ್ಯಾನ ವ್ಯಾನಸರ್ವ ಶರೀರಗ ನಮ್ಮ ಇಡಿ ದೇಹದ ಒಳಗಡೆ ಎಲ್ಲ ಕಡೆಯಲ್ಲಿಯೂ ಕೂಡ ನಮ್ಮ ದೇಹದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆ ವ್ಯಾನ ನಾಮಕನಾಗಿ ವಾಯುದೇವರಿದ್ದಾರೆ ಉಪವಾಯುದೇ ವಾಯು ಅಂತ ಇದ್ದಾರೆ ಯಾರ್ಯಾರು ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಇವರು ಉಪವಾಯುಗಳು ಪ್ರಧಾನವಾಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೋಡಿ ಈ ವಾಯುದೇವರು ಪ್ರತಿನಿತ್ಯದಲ್ಲಿ ನಮ್ಮ ದೇಹದ ಒಳಗಡೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ನಾವು ನಿತ್ಯದಲ್ಲಿ ಉಸಿರಾಡ್ತೇವೆ ಪ್ರತಿಯೊಬ್ಬ ಪ್ರಾಣಿಗಳು ಕೂಡ ಉಸಿರಾಡ್ತಾವೆ ರಾಣಿ ಭಾರತಿ ರಮಣ ನಿನಗೆಣೆ ಗಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣಾನೀನಹುದೋ ಮುಖ್ಯ ಪ್ರಾಣ ಅಂತಾರೆ ದಾಸರು ಹೇಳ್ತಾ ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು ಕರಣ ನಿಯಾಮಕ ಸುರರ ಗುರುವೆನಿ ಕರುಣಿಸೆ ಕರುಣಿಸುವ ಮುಖ್ಯ ಪ್ರಾಣದೇವನೀನಲ್ಲದೆ ಕಾಯವರ ಕಾಣೇನೋ ಜಗದೊಳಗೆ ಅಂತಾರೆ ಮನುಷ್ಯ ಆಹಾರ ಇಲ್ಲದೆ ಇರ್ಬೋದು ನೀರಿಲ್ಲದೆ ಇರ್ಬೋದು ಗಾಳಿ ಇಲ್ಲದೆ ಇರಲಿಕ್ಕೆ ಯಾರ ಕೈಲಾಗ್ತದೆ ಯಾರ ಕೈಲೂ ಸಾಧ್ಯ ಇಲ್ಲ ಆದ್ದರಿಂದ ಆ ವಾಯುದೇವರು ನಮ್ಮ ದೇಹದ ಒಳಗಡೆ ಹಂಸಸ್ಸೋ ಹಂಸಹಾ ಅನ್ನುವ ರೂಪದಿಂದ ಆ ಮೂಲ ವಾಯುದೇವರ ರೂಪದಿಂದ ನಮ್ಮ ದೇಹದ ಒಳಗಡೆ ಇದ್ದು ಆ ಹಂಸ ಮಂತ್ರದ ಜಪವನ್ನು ಮಾಡ್ತಾ ಇರ್ತಾರೆ ಹೊರಗಡೆ ಬಿಡುವಾಗ ಹಂ ಅಂತ ಒಳಗಡೆ ತಗೊಳ್ಳುವಾಗ ಸಹ ಅಂತ ಹಂ ಸಹ ಒಳಗಡೆ ಅದನ್ನು ಕುಂಭಕ ಮಾಡಿದಾಗ ಅಂತ ಹಂ ಅಂತ ಹಂಸಸ್ಸೋ ಹಂಸಹ ಸೋ ಹಂಸ ಅಂತ ಆ ಹಂಸರೂಪಿ ಪರಮಾತ್ಮನ ಚಿಂತನೆಯನ್ನು ಒಳಗಡೆ ಮಾಡ್ತಾ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾರೆ ಇನ್ನು ಪ್ರತಿಯೊಬ್ಬನ ಮನುಷ್ಯನ ದೇಹದಲ್ಲಿ ಮೂವತ್ತೆರಡು ಹಲ್ಲುಗಳಿದೆ ಮೂರು ಕೋಟಿ ರೋಮಗಳು ಪ್ರತಿಯೊಬ್ಬ ಮಾನವನ ದೇಹದಲ್ಲಿ ಇದೆ ಕಣ್ಣು ಕೈ ನಮ್ಮ ಇಡೀ ದೇಹದ ಒಳಗಡೆ ಯಾರ್ಯಾರಿದ್ದಾರೆ ಹದಿನಾಲ್ಕು ಲೋಕಗಳಿದೆ ನಮ್ಮ ದೇಹದ ಒಳಗಡೆ ಕಣ್ಣಿನಲ್ಲಿ ಸೂರ್ಯ ಚಂದ್ರ ಮೂಗಿನಲ್ಲಿ ನಾಸತ್ಯ ದಸರಾ ಬಾಯಲ್ಲಿ ಅಗ್ನಿ ಕಿವಿಯಲ್ಲಿ ದಿಗ್ದೇವತೆಗಳು ಕಾಲಿನಲ್ಲಿ ಜಯಂತ ಹೀಗೆ ನಮ್ಮ ದೇಹದಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಆ ಮಾನವನ ದೇಹ ಅಂತಂದರೆ ಭಗವಂತನ ಹದಿನಾಲ್ಕು ಲೋಕಗಳು ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ದ್ವಿಲೋಕ ಸತ್ಯಲೋಕ ಜನೋಲೋಕ ತಪೋಲೋಕ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಹದಿನಾಲ್ಕು ಲೋಕಗಳಿದೆ ಆ ಹದಿನಾಲ್ಕು ಲೋಕದ ಒಡೆಯ ಪರಮಾತ್ಮ ಕೆಳಗಡೆಯ ಲೋಕಗಳ್ಯಾವುದು ಅತಲ ವಿತಲ ಸುತಲ ಪಾತಾಲ ರಸಾತಲ ತಲಾತಲ ಮಹಾತಲ ಈ ಹದಿನಾಲ್ಕು ಲೋಕದ ಒಡೆಯನಾಗಿ ಪರಮಾತ್ಮ ನಮ್ಮ ದೇಹದ ಒಳಗಡೆ ಇದ್ದು ಎಲ್ಲವನ್ನು ಕೂಡ ಪ್ರೇರಣೆ ಮಾಡ್ತಾ ಇರ್ತಾನೆ ಹೀಗೆ ಮನುಷ್ಯನ ಆಯುಷ್ಯ ನೂರು ವರ್ಷ ಅಂತಹ ಆ ವಿಚಾರವನ್ನು ಕೂಡ ಅಲ್ಲಿ ತಿಳಿಸ್ತಾರೆ ಇಂತಹ ದೇಹವನ್ನು ದೇವರು ನಮಗೆ ಕೊಟ್ಟಾಗ ನಾವು ಸಾಧನೆಯನ್ನು ಮಾಡಬೇಕು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ದಾಸರ ಹೇಳುವಂತೆ ಸಾಧನೆಯನ್ನ ಮಾಡಲಿಕ್ಕೆ ಈ ದೇಹವನ್ನ ಉಪಯೋಗಿಸ್ಬೇಕು ಕೊನೆಯ ಅಧ್ಯಾಯದಲ್ಲಿ ಮೋಕ್ಷದ ಧರ್ಮಗಳನ್ನು ತಿಳಿಸ್ತಾರೆ ಮೋಕ್ಷದ ಧರ್ಮ ಅಂತಂದ್ರೆ ನಾವು ಮಾಡಬೇಕಾದ ಕರ್ತವ್ಯ ಆ ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡ್ತಾ ಅದೇ ರೀತಿಯಾಗಿ ಎಲ್ಲ ಕೆಲಸಗಳಲ್ಲಿ ದೇವರನ್ನು ಕಾಣಬೇಕು ಮಾಡುವ ಎಲ್ಲ ಕೆಲಸಗಳನ್ನು ದೇವರೇ ನಮ್ಮ ಒಳಗೆ ನಿಂತು ಅವನೇ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಇರಬೇಕು ನಾವು ಮಾಡುವ ಎಲ್ಲ ಕ್ರಿಯೆಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಇದನ್ನು ಇದು ಸಾಧನೆಯ ಮಾರ್ಗ ಇದನ್ನು ನಾವು ಮಾಡಿ ಮಾಡಿ ಪುಣ್ಯ ಗಳಿಸಿ ಗಳಿಸಿ ಕೊನೆಗೆ ನಮಗೆ ಯೋಗ್ಯ ಒಬ್ಬ ಗುರು ಸಿಗ್ತಾನೆ ಆ ಗುರುಗಳ ಉಪದೇಶದಿಂದ ಲಿಂಗದೇಹ ಭಂಗ ಆಗ್ತದೆ ಲಿಂಗದೇಹ ಭಂಗ ಆದ ಮೇಲೆ ದೇವರ ಗದಾ ಸ್ಪರ್ಶ ಆಗ್ತದೆ ಆಮೇಲೆ ವಿರಜಾ ನದಿಯ ಸ್ನಾನ ಆಗ್ತದೆ ಅದಾದ ಮೇಲೆ ಭಗವಂತನ ಲೋಕ ವೈಕುಂಠ ಮೋಕ್ಷ ನಾವು ಹೋಗ್ಬೋದು ಮೋಕ್ಷ ಅಂತಂದರೆ ನಾಲ್ಕು ರೀತಿಯಾದ ಮೋಕ್ಷ ಇದೆ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಅಂತ ಆ ರೀತಿಯಾದ ಮೋಕ್ಷವನ್ನು ಪಡಿಬೋದು ಹೀಗೆ ಯಾರು ಈ ಗರುಡ ಪುರಾಣವನ್ನು ಶ್ರವಣ ಮಾಡ್ತಾರೋ ಅವರಿಗೆ ಬ್ರಾಹ್ಮಣ ಒಳ್ಳೆಯ ವಿದ್ಯೆಯನ್ನು ಪಡಿತಾನೆ ಕ್ಷತ್ರಿಯ ಒಳ್ಳೆಯ ಬಲವನ್ನು ಪಡಿತಾನೆ ವೈಶ್ಯ ಒಳ್ಳೆಯ ಹಣವನ್ನು ಪಡಿತಾನೆ ಶೂದ್ರ ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಅನ್ನುವ ವಿಚಾರವನ್ನು ಹೇಳ್ತಾರೆ ಈ ಗರುಡ ಪುರಾಣವನ್ನು ಆರಂಭದ ದಿವಸವೇ ಹೇಳಿದಂತೆ ಯಾರು ಬೇಕಾದರೂ ಶ್ರವಣವನ್ನು ಮಾಡ್ಬೋದು ಇದನ್ನು ಕೇಳೋದರಿಂದ ಎಲ್ಲ ಪಾಪಗಳು ದೂರ ಆಗ್ತದೆ ಮನೆಯಲ್ಲಿ ಪಿತೃದೋಷಗಳು ಏನಾದರೂ ಇದ್ದರೆ ಅದು ಪರಿಹಾರ ಆಗ್ತದೆ ಒಳ್ಳೆಯ ಸಂಪತ್ತು ಬರ್ತದೆ ಪಿತೃಗಳ ಅನುಗ್ರಹ ಆಗ್ತದೆ ಸಂತಾನ ಆಗದೇ ಇರೋರಿಗೆ ಸಂತಾನ ಆಗ್ತದೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗ್ತದೆ ಈ ಗರುಡ ಪುರಾಣವನ್ನು ಶ್ರವಣ ಮಾಡೋದರಿಂದ ಎಲ್ಲ ಸಕಲ ಲಾಭವೂ ಕೂಡ ಮನುಷ್ಯನಿಗೆ ಇರುವಂಥದ್ದು ಆದ್ದರಿಂದ ಈ ಗರುಡ ಪುರಾಣವನ್ನು ಮರಣ ಹೊಂದಿದ ಮನೆಯಲ್ಲಿ ಹತ್ತು ದಿವಸದ ಒಳಗಡೆ ಕೇಳಲೇಬೇಕಾದಂತಹ ಪುರಾಣ ಗರುಡ ಪುರಾಣ ಬೇರೆ ಸಮಯದಲ್ಲಿ ಕೇಳಬಾರ್ದು ಅಂತ ನಿಷೇಧ ಇಲ್ಲ ನೀವೆಲ್ಲ ಕೇಳಿದ್ದೀರಿ ನಿಮಗೆಲ್ಲ ಅಪಾರವಾದ ಪುಣ್ಯ ಇದೆ ಆದ್ದರಿಂದ ಇಂತಹ ಗರುಡ ಪುರಾಣದ ಕೊನೆಯಲ್ಲಿ ಇದನ್ನು ವಾಚಕಸ್ಯ ಅರ್ಚನೆ ಪೂಜಿತೋಹಂನ ಸಂಶಯ ಎಲ್ಲ ತಾಂಬೂಲಾದಿಗಳನ್ನು ಹೇಳಿದವರಿಗೆ ಅರ್ಪಣೆ ಮಾಡಬೇಕು ಅಂತ ಇದೆ ಅದನ್ನು ನೀವು ನೀವು ನಿಮ್ಮ ನಿಮ್ಮ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಅಂತ ಹೇಳ್ತಾ ಏನೇನು ದಾನಗಳನ್ನು ಎಲ್ಲ ಕೊಡಲಿಕ್ಕಿದೆ ಅಂತ ಹೇಳಿದ್ದಾರೆ ಆ ದಾನಗಳನ್ನು ಕೂಡ ಯಥಾಶಕ್ತಿ ಮುಂದೆ ನಿಮ್ಮ ಮಕ್ಕಳು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಈಗಲೇ ನೀವೆಲ್ಲ ದಾನಗಳನ್ನು ಮಾಡಿಕೊಂಡು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಿ ಅಂತ ಹೇಳ್ತಾ ಗರುಡ ಪುರಾಣವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇವೆ ಗರುಡ ಪುರಾಣದ ನಂತರ ಒಂದು ಕಲ್ಯಾಣವನ್ನು ಕೇಳಬೇಕು ಅಂತ ಶಾಸ್ತ್ರ ಇದೆ ಆದ್ದರಿಂದ ಶ್ರೀ ಶ್ರೀನಿವಾಸ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಆ ವೈಕುಂಠದಿಂದ ಭೂವೈಕುಂಠವಾದ ತಿರುಮಲ ಕ್ಷೇತ್ರಕ್ಕೆ ಬಂದ ದೇವರು ಬಂದಾಗ ಮಹಾಲಕ್ಷ್ಮಿಯು ಕೂಡ ಮೊದಲೇ ಬಂದಿದ್ಲು ಆ ಪರಮಾತ್ಮ ಮಹಾವಿಷ್ಣುವು ಕೂಡ ಭೂಲೋಕಕ್ಕೆ ಬಂದು ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿಕ್ಕೆ ಭೂಲೋಕಕ್ಕೆ ಬಂದು ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ವಿವಾಹ ಮಾಡಿಕೊಂಡು ನಿತ್ಯದಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ ಅಂತಹ ಶ್ರೀ ಶ್ರೀನಿವಾಸ ದೇವರ ಅನುಗ್ರಹ ಹಾಗೆ ಈ ಗರುಡ ಪ್ರಾಣ ಶ್ರವಣ ಮಾಡಿದ ನಿಮಗೆ ಇದರ ಅನುಗ್ರಹ ಎಲ್ಲರಿಗೂ ಆಗಲಿ ಈ ಒಂದು ನಾಲ್ಕು ಮಾತುಗಳು ನನ್ನ ಬಾಯಲ್ಲಿ ಬಂದಿದೆ ಅಂತಂದರೆ ಆ ಶ್ರೀ ಶ್ರೀನಿವಾಸನ ಅನುಗ್ರಹ ಮುಖ್ಯ ಪ್ರಾಣದೇವರ ಅನುಗ್ರಹ ರಾಘವೇಂದ್ರ ಸ್ವಾಮಿ ನಮ್ಮ ಗುರುಗಳ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹಾಗೆ ನನ್ನ ವಿದ್ಯಾಗುರುಗಳಾದ ವಿಶ್ವಗುರುಗಳಾದ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶಿಪಾದಂಗಳವರ ಹಾಗೂ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ದಶ್ರೀ ಪಾದಂಗಳವರ ಪರಮ ಪೂರ್ಣ ಅನುಗ್ರಹ ಮಾತಾಪಿತೃಗಳ ಗುರು ಹಿರಿಯರ ಆಶೀರ್ವಾದ ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಈ ಒಂದು ವಾಕ್ ಸೇವೆಯನ್ನು ಎಲ್ಲ ಗುರುಗಳ ಅಂತರ್ಯಾಮಿಯಾದ ಆ ಲಕ್ಷ್ಮೀ ವೆಂಕಟೇಶ ದೇವರ ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ सर्वे भद्राणि पश्यंतु मा भवेत् श्री कृष्णार्पणमस्तु